ಸರ್, ಈಗ ಸಿದ್ದರಾಮೋತ್ಸವಕ್ಕೆ ಪರ್ಯಾಯವಾಗಿ ಈಗ ಡಿ ಕೆ ಶಿವಕುಮಾರ್ ಉತ್ಸವ ನಡೆಯುತ್ತಾ ಅಂತಂದ್ರೆ ರಾಜು ಅನ್ನೋರು ನಿಮಗೂ ಕೂಡ ಅಂದ್ರೆ ನಿಮ್ಮ ಬರ್ತಡೆ ಯಾರು ಯಾವ ಅಭಿಮಾನಿಗಳು ಏನೇನು ಮಾತಾಡ್ತಾರೋ, ಐ ಆಮ್ ಲೀಸ್ಟ್ ಬಾದರ್ಡ್. ನನಗೆ ಯಾವ ಉತ್ಸವನೂ ಬೇಡ. ನನ್ನ ಹುಟ್ಟಿದಬ್ಬ ಬಂದಾಗ ಎಷ್ಟೋ ಜನ ನಮ್ಮ ಅಭಿಮಾನಿಗಳು ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದರು. ಪಾಪ ಮೀಡಿಯಾ ಅವ್ರಿಗೂ ತೊಂದರೆ ಆಯಿತು ನನ್ನಿಂದ. ನಾನು ಇದೆಲ್ಲ ಸಂದರ್ಭ ಅಲ್ಲ ಅಂಥೇಳಿ ನಾನೇ ಕೇದಾರ್ನಾಥ್ ಹೋಗಿದ್ದೆ. ಕೇದಾರ್ನಾಥ್ ಬದ್ರಿನಾಥ್ಗೆ ನಾನು ನನ್ನ ಕುಟುಂಬದವರು ಹೋಗಿ ನಾನು ಬಂದಿದ್ದೀನಿ. ಇದು ಅವರವರ ಅಭಿಮಾನಿಗಳ ವಿಚಾರ. ನಾನು ಅಧಿಕಾರ ತೆಗೆದುಕೊಂಡ ದಿನ ಏನು ಹೇಳಿದ್ದೀನಿ, ನನ್ನ ಪೂಜೆ ಯಾರೂ ಮಾಡೋಕ್ಕೆ ಹೋಗಬೇಡಿ, ಪಕ್ಷದ ಪೂಜೆ ಮಾಡಿ ಅಂತ ನಾನು ಹೇಳಿದ್ದೀನಿ. ಇವತ್ತು ಕೂಡ ನಾನು ಅದನ್ನೇ ಸ್ಟ್ಯಾಂಡ್ ಆಗಿದ್ದೀನಿ. ಇವತ್ತು ಅದೇ ಸ್ಟ್ಯಾಂಡ್ ಆಗ್ತೀನಿ, ನಾಳೆನೇ ಸ್ಟ್ಯಾಂಡ್. ಯಾರೋ ರಾಜು ಮಾತಾಡಿದ್ರೆ ಇಟ್ ಈಸ್ ಇಸ್ ಪರ್ಸ್ನಲ್ ಲೈಕಿಂಗ್. ಪರ್ಸ್ನಲ್ ಲೈಕಿಂಗು ಮತ್ತೊಂದು ಇನ್ನೊಬ್ರಿಗೂ ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನಗೆ ಯಾವ ಉತ್ಸವನೂ ಬೇಡ. ನನಗೆ ಬೇಕಾಗಿರೋದು ಕಾಂಗ್ರೆಸ್ ಪಕ್ಷದ ಉತ್ಸವ, ದೇಶದ ಉತ್ಸವ. ನಾನು ಯಾರೋ ನೋಡ್ರಿ ಅವೆಲ್ಲ, ಐ ಡೋಂಟ್ ವಾಂಟ್ ಟು ಡೂ ದಟ್. ನೀವು ಮೀಡಿಯಾನೇ ಹಾರ ಮಾಡ್ಕೋತಾ ಇದ್ದೀರಾ ಅಷ್ಟೇ. ನಿಮ್ಮ ಆಹಾರಕ್ಕೆ ಬೇಕು ಅದಕ್ಕೆ ನನಗೆ ಬಂದು ಕೇಳ್ತಾ ಇದ್ದೀರಾ. ನಿಮ್ಮ ಆಹಾರಕ್ಕೆ ಬೇಕು ನನಗೆ ಬಂದು ಕೇಳ್ತಾರೆ. ನನಗೆ ಯಾವ ಉತ್ಸವನು ಅವಶ್ಯಕ ಆಯ್ತು. ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ. ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೇಳಿ ಸಂತೋಷ, ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಯಾವುದು ಬೇಡ. ನನಗೆ ಪಾರ್ಟಿ ಉತ್ಸವ ಆಗಬೇಕು. ಪಾರ್ಟಿನ ಎತ್ಕೊಂಡೋಗಿ ವಿಧಾನಸೌಧದಲ್ಲಿ ಸರ್ಕಾರ ರಚನೆ ಮಾಡಬೇಕು, ಅದು ನನ್ನ ಗುರಿ. ನನ್ನ ಬಂದು ಕರೆದಿದ್ರು, ನಾನೊಬ್ಬ ಪಾರ್ಟಿ ಪ್ರೆಸಿಡೆಂಟ್, ಐ ಆಮ್ ಎ ಪಾರ್ಟಿ ಪ್ರೆಸಿಡೆಂಟ್. ಗೆಸ್ಟಾಗಿ ಕರೆದಿದ್ದಾರೆ ನನ್ನ 3ನೇ ತಾರೀಕು. ನನ್ನ ರಾಹುಲ್ ಗಾಂಧಿ ಅವ್ರನ್ನ ಕೆಲವು ಸೀನಿಯರ್ ಲೀಡರ್ಸ್ನ ಗೆಸ್ಟಾಗಿ ಖಂಡಿತ ನಾವು ಭಾಗವಹಿಸ್ತೀವಿ. ನೋಡಪ್ಪ, ನಾನು 3 ಗಂಟೆಗೆ ದೇಶದ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿ ಸಭೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಇಟ್ಕೊಂಡಿದ್ದೀನಿ. ಸರ್, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಯಾರೋ ಏನೋ ಯಾವ ಥರದ ವಿಚಾರನೋ, ಸ್ವಂತ ವಿಚಾರಗಳು, ರಾಜಕೀಯ ವಿಚಾರನೋ ಅಂತ ನನಗೆ ಗೊತ್ತಿಲ್ಲ. ಅವರು ಶಾಸಕ, ಎಷ್ಟೋ ಜನ MLAಗಳು ಎಲ್ಲ ಪಾರ್ಟಿಯವ್ರನ್ನೂ ಭೇಟಿ ಮಾಡ್ತಾರೆ, ಎಲ್ಲ ಪಾರ್ಟಿಯವ್ರು ಭೇಟಿ ಮಾಡ್ತಾರೆ. ಗೌರವ ಸಲ್ಸಕ್ಕೆ ಹೋಗಿರ್ಬೋದು, ಹಿರಿಯರಿಗೆ ಗೌರವ ಸಲ್ಸಕ್ಕೆ ಹೋಗಿರ್ಬೋದು. ಸರ್, ಸರ್ ಅಶೋಕ್ ಅಶೋಕ್ ಅವರು ಮಾತಾಡಿದ್ದಾರೆ, ಈ ಚುನಾವಣೆ ಬಳಿಕ ಕಾಂಗ್ರೆಸ್ ಇರಲ್ಲ, JDS ಇರಲ್ಲ, BJP. ಅಶೋಕ್ ಅಶೋಕ್ ಈ ಚುನಾವಣೆ ಬಳಿಕ ಕಾಂಗ್ರೆಸ್ ಇರಲ್ಲ, JDS ಇರಲ್ಲ ರಾಜ್ಯದಲ್ಲಿ, BJP ಆಡಳಿತ ನಡೆಸುತ್ತೆ ಅಂತ. ಅಷ್ಟು ಸಾಲದ್ರಿ, ಬರೀ 10-15 ವರ್ಷ ಆದ್ಮೇಲೆ, ಅಟ್ಲೀಸ್ಟ್ 15 ವರ್ಷ 10 ವರ್ಷ ಆದ್ಮೇಲೆ ಅವರು ಕಾಂಗ್ರೆಸ್ ಬರ್ತದೆ ಅಂತ ಹೇಳ್ತಾ ಇದಾರಲ್ಲ, ಐ ಆಮ್ ಸೋ ಹ್ಯಾಪಿ. ಅವ್ರನ್ನ ಸೋಲ್ನ ಹೀಗೆ ಒಪ್ಕೋತಾ ಇದಾರಲ್ಲ, ಸಾಕು.